ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮ್ಮ ಕರ್ಮಭೂಮಿ ಎನಿಸಿದಂತಹ ಭಾರತ ಭೂಮಿ ಅನೇಕ ಪುಣ್ಯಕ್ಷೇತ್ರಗಳ, ಪುಣ್ಯ ನದಿಗಳ, ಸ್ವಯಂ ವ್ಯಕ್ತ ಕ್ಷೇತ್ರಗಳ ನಾಡಾಗಿದೆ. ಅದರಲ್ಲಿ ನರಸಿಂಹದೇವರ ಕ್ಷೇತ್ರಗಳು ಬಹಳ ಪ್ರಸಿದ್ಧವಾದದ್ದು. ಭಾರತದ ಉದ್ದಗಲಕ್ಕೂ ಅನೇಕ ನರಸಿಂಹ ಕ್ಷೇತ್ರಗಳನ್ನು ನಾವು ಕಾಣುತ್ತೇವೆ. ಅದರಲ್ಲಿ ಕರ್ನಾಟಕದಲ್ಲಿ ಇರುವ ಅನೇಕ ನರಸಿಂಹ ಕ್ಷೇತ್ರಗಳಲ್ಲಿ ಅಪಾರ ಸಂಖ್ಯೆಯ ಭಕ್ತಜನರನ್ನು ಒಳಗೊಂಡಂತಹ ನರಸಿಂಹ ಕ್ಷೇತ್ರ ಶೂರ್ಪಾಲಿ ಎಂಬುದಾಗಿ ಪ್ರಸಿದ್ಧವಾದ, ಶೂರ್ಪಾಲಯ ಎಂಬುದಾಗಿ ಪುರಾಣಗಳಲ್ಲಿ ಪ್ರಸಿದ್ಧವಾದ ಕ್ಷೇತ್ರ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನಲ್ಲಿ ಕೃಷ್ಣಾ ನದಿಯ ಸಮೀಪದಲ್ಲಿ, ಕೃಷ್ಣಾ ನದಿ ತೀರದಲ್ಲಿ ಕಂಗೊಳಿಸ್ತಾ ಇರುವಂತಹ ಕ್ಷೇತ್ರ ಶೂರ್ಪಾಲಿ ಕ್ಷೇತ್ರ. ಈ ಶೂರ್ಪಾಲಿ ಕ್ಷೇತ್ರದ ಐತಿಹ್ಯವನ್ನು ಪುರಾಣಗಳಲ್ಲಿ, ಸ್ಥಳ ಪುರಾಣಗಳಲ್ಲಿ ಅನೇಕ ರೀತಿಯಿಂದ ಚಿತ್ರಣ ಮಾಡಿದ್ದುಂಟು. ಪರಶುರಾಮ ದೇವರು ಸಮಗ್ರ ಭೂಮಂಡಲವನ್ನು ಸಂಚಾರ ಮಾಡ್ತಾ ಕೃಷ್ಣಾ ತೀರದ ಪವಿತ್ರವಾದ, ಪ್ರಕೃತಿ ರಮಣೀಯವಾದಂತಹ ಈ ಪರಿಸರಕ್ಕೆ ಆಗಮಿಸಿದಾಗ ಅವರ ಮನಸ್ಸು ತುಂಬ ಪ್ರಫುಲ್ಲವಾಗಿ ಅವರ ಕಣ್ಣಿನಿಂದ ಆನಂದಾಶ್ರುಗಳು ಸುರಿದು, ಆ ಆನಂದಾಶ್ರುವಿನ ಹನಿಯಿಂದ ಈ ಕೃಷ್ಣಾ ನದಿಯ ತೀರದಲ್ಲಿ ಒಂದು ದೊಡ್ಡ ಅಶ್ವತ್ಥ ವೃಕ್ಷ ಬೆಳೆದು ನಿಂತಿದೆ. ಆ ಅಶ್ವತ್ಥ ವೃಕ್ಷ ಯಾವಾಗಲೂ, ಅಶ್ವತ್ಥ ವೃಕ್ಷದಲ್ಲಿ ತ್ರಿಮೂರ್ತಿಗಳ ಸನ್ನಿಧಾನ ಇದೆ ಅನ್ನುವಂಥದ್ದು ಪ್ರಸಿದ್ಧವಾದ ವಿಷಯ. ಅಂತಹ ಈ ಅಶ್ವತ್ಥ ವೃಕ್ಷದಲ್ಲಿ ಪರಶುರಾಮ ದೇವರ ಸನ್ನಿಧಾನವಲ್ಲದೇನೆ, ಇದರ ಮುಂಭಾಗದಲ್ಲಿ ದಕ್ಷಿಣಾಭಿಮುಖವಾಗಿ ಲಕ್ಷ್ಮೀದೇವಿಯನ್ನು ತೊಡೆಯಲ್ಲಿ ಕುಳ್ಳರಿಸಿಕೊಂಡ ಭಂಗಿಯೊಂದಿಗೆ ನರಸಿಂಹದೇವರು ಸನ್ನಿಹಿತರಾಗಿದ್ದಾರೆ. ಇದರ ಬಗ್ಗೆ ವರ್ಣನೆ ಮಾಡುವಾಗ, ಶೂಲಿನ ಸಹಿತೋ ರಾಮಃ ಪಾತಿ ಸರ್ವಾನ್ ಸ್ವಸಂಸ್ಥಿತಾನ್ ಲಯಂ ಯಾಸ್ಯಂತಿ ಪಾಪಾನಿ ಯತಃ ಶೂರ್ಪಾಲಯಂ ವಿದುಹು ಎಂಬುದಾಗಿ. ಶೂ ಅಂತಂದರೆ ಶೂಲಿ ಎನಿಸಿದಂತಹ ತ್ರಿಶೂಲಧಾರಿಗಳಾದ ಮಹಾರುದ್ರದೇವರು, ರ ಅಂದರೆ ರಾಮದೇವರು, ಪರಶುರಾಮದೇವರು, ರುದ್ರದೇವರಿಂದ ಸಹಿತರಾಗಿ ಈ ಕ್ಷೇತ್ರದಲ್ಲಿ ಪರಶುರಾಮದೇವರು ಸನ್ನಿಹಿತರಾಗಿದ್ದು ತನ್ನ ಎಲ್ಲ ಭಕ್ತರನ್ನು ಪಾಲನೆ ಮಾಡುತ್ತಾರೆ. ಆದ್ದರಿಂದ ಶೂರ್ಪ, ಅವರ ಸ್ಮರಣೆ ದರ್ಶನದಿಂದ ಪಾಪಗಳೆಲ್ಲ ಲಯ ಹೊಂದುತ್ತದೆ. ಆದ್ದರಿಂದ ಶೂರ್ಪಾಲಯ ಅಂತ ಇದರ ಹಿನ್ನೆಲೆಯನ್ನು ನಾವು ಕಾಣುತ್ತೇವೆ. ಇದಲ್ಲದೆ ಇನ್ನೊಂದು ಕಾರಣವನ್ನು ನಾವು ಮುಂದೆ ತಿಳಿಯಬಹುದು. ಭಾಗವತದಲ್ಲೂ ಕೂಡ ಪರಶುರಾಮದೇವರ ಈ ಕ್ಷೇತ್ರವನ್ನು ವರ್ಣನೆ ಮಾಡುವಾಗ, ಬಲರಾಮದೇವರು ತೀರ್ಥಕ್ಷೇತ್ರಗಳಿಗೆ ಸಂಚಾರ ಮಾಡುವಾಗ ಶೂರ್ಪಾಕಾರಂ ಅಗಾಧ ಬಲಹ ಎಂಬುದಾಗಿ ಬಲರಾಮದೇವರು ಈ ಶೂರ್ಪಾಲಯ ಕ್ಷೇತ್ರಕ್ಕೆ ದರ್ಶನ ನೀಡಿದ್ದಾರೆ ಎನ್ನುವಂತಹ ಉಲ್ಲೇಖವನ್ನು ಕಾಣುತ್ತೇವೆ. ಅದರಂತೆ ದ್ವಾರಕಾನಗರದಲ್ಲಿರುವಂತಹ ಶ್ರೀಕೃಷ್ಣನ ದರ್ಶನಕ್ಕಾಗಿ ಅನೇಕ ಕ್ಷೇತ್ರಗಳಿಂದ ಋಷಿಮುನಿಗಳು ಆಗಮಿಸಿದರು ಅಂತ ಹೇಳುವಾಗ ಭಾಗವತದಲ್ಲಿ ಗೋದಾವರಿ ತಟಾತ್ ಪುಣ್ಯಾತ್ ನರ್ಮದಾ ನಿಕಟಾದಪಿ ಶೂರ್ಪಾಕಾರಾತ್ ಪ್ರಭಾಸಾಚ್ಚ ಪುಣ್ಯಾತ್ ಬದರಿಕಾಶ್ರಮಾತ್ ಎಂಬುದಾಗಿ ಅನೇಕ ಕ್ಷೇತ್ರಗಳಿಂದ ಋಷಿಮುನಿಗಳು ದ್ವಾರಕೆಗೆ ಬಂದರು ಅಂತ ಹೇಳುವಾಗ ಶೂರ್ಪಾಕಾರದ ಈ ಶೂರ್ಪಾಲಯ ಕ್ಷೇತ್ರದಿಂದಲೂ ಋಷಿಗಳು ದ್ವಾರಕೆಗೆ ಬಂದರು ಅನ್ನುವ ಉಲ್ಲೇಖವನ್ನು ನಾವು ಕಾಣುತ್ತೇವೆ.
ಇಲ್ಲಿ ನರಸಿಂಹದೇವರು ಬಂದು ಸನ್ನಿಹಿತರಾದಂತಹ ಒಂದು ಇತಿಹಾಸವನ್ನು ಪ್ರಾಚೀನ ಕಾಲದಿಂದಲೂ ನಾವು ಕೇಳಿಕೊಂಡು ಬಂದಿದ್ದೇವೆ. ಮೊಖಾಶಿ ಅನ್ನುವಂತಹ ಮನೆತನ ವಿಶೇಷವಾಗಿ ವಿದ್ವತ್ತು ಹಾಗೂ ಯಜ್ಞಯಾಗಗಳನ್ನು ಮಾಡುವಲ್ಲಿ ಪರಿಣತರಾಗಿರತಕ್ಕವರು, ನಿಷ್ಠಾವಂತರು. ಆ ಮನೆತನದ ಒಬ್ಬ ವಿದ್ವಾಂಸರು ತಮ್ಮ ಕುಲದೇವರಾದ ಅಹೋಬಿಲ ಕ್ಷೇತ್ರಕ್ಕೆ, ನರಸಿಂಹದೇವರ ದರ್ಶನಕ್ಕೆ ಅಂತ ಪ್ರತಿ ವರ್ಷವೂ ಆಗಿನ ಕಾಲದ ಪದ್ಧತಿಯಂತೆ ಪಾದಯಾತ್ರೆಯಿಂದ ಕುಟುಂಬ ಸಮೇತರಾಗಿ ಹೋಗಿ ಬರುವ ರೂಢಿ. ಆದರೆ ಆ ವೃದ್ಧರಿಗೆ ಕಾಲಕ್ರಮದಲ್ಲಿ ವೃದ್ಧಾಪ್ಯದ ನಿಮಿತ್ತದಿಂದ ಅಷ್ಟು ದೂರಕ್ಕೆ ಹೋಗಿ ಬರಲಿಕ್ಕೆ ಆಗದ ಸ್ಥಿತಿ. ಆದರೂ ಕುಲದೇವರ ದರ್ಶನವನ್ನು ಬಿಡುವ ಮನಸ್ಸಿಲ್ಲ. ಅಂತಹ ವೃದ್ಧಾಪ್ಯದಲ್ಲೂ ಅವರು ಹೊರಟಾಗ ಮಾರ್ಗ ಮಧ್ಯದಲ್ಲಿ ಒಂದು ದಿನ ರಾತ್ರಿ ಸ್ವಪ್ನದಲ್ಲಿ ನರಸಿಂಹದೇವರು ಅವರಿಗೆ ದರ್ಶನವನ್ನು ನೀಡಿ ಕೃಷ್ಣಾ ನದಿ ತೀರದ ಈ ಅಶ್ವತ್ಥ ಕ್ಷೇತ್ರದಲ್ಲಿ ನಾನಿರ್ತೇನೆ, ನೀನು ಅಲ್ಲಿಗೆ ಬಂದು ದರ್ಶನ ಮಾಡಿದರೆ ಸಾಕು, ಅಹೋಬೆಲದವರಿಗೆ ಬರಬೇಕಾದ ಅವಶ್ಯಕತೆ ಇಲ್ಲ ಅಂತ ಸೂಚನೆಯನ್ನು ನೀಡುತ್ತಾರೆ. ಆವಾಗ ಅವರು ಸ್ವಪ್ನದಲ್ಲಿಯೇ ದೇವರ ಜೊತೆಗೆ ಸಂಭಾಷಣೆ ಮಾಡ್ತಾ, ನೀವು ಇಲ್ಲಿದ್ದೀರಿ ಅನ್ನೋದು ನನ್ನ ಮನಸ್ಸಿಗೆ ವಿಶ್ವಾಸ ಮೂಡೋದು ಹೇಗೆ ಅಂತ ಕೇಳಿದಾಗ, ನೀನಲ್ಲಿ ಹೋಗಿ ಕೃಷ್ಣಾ ಸ್ನಾನ ಮಾಡಿ ಅಶ್ವತ್ಥ ವೃಕ್ಷದ ಎದುರು ನಿಂತು ನನ್ನನ್ನು ಪ್ರಾರ್ಥನೆ ಮಾಡು, ಅಲ್ಲಿಯೇ ನಾನು ನಿನಗೆ ದರ್ಶನವನ್ನು ಕೊಡುತ್ತೇನೆ ಅಂತ ನರಸಿಂಹದೇವರು ಹೇಳ್ತಾರೆ. ಹಾಗೆ ಅವರು ಮರಳಿ ಬಂದು ಈ ಅಶ್ವತ್ಥ ವೃಕ್ಷದ ಮುಂದೆ ಸ್ನಾನ ಮಾಡಿ ಶುಚಿರ್ಭೂತರಾಗಿ ನಿಂತಾಗ ಲಕ್ಷ್ಮಿಯನ್ನು ತೊಡೆಯಲ್ಲಿ ಕುಳ್ಳರಿಸಿಕೊಂಡ ಭಂಗಿಯಲ್ಲಿ ನರಸಿಂಹದೇವರು ಅವರಿಗೆ ದರ್ಶನವನ್ನು ಕೊಡುತ್ತಾರೆ. ಹಾಗಾಗಿ ಅಶ್ವತ್ಥ ವೃಕ್ಷದಲ್ಲಿ ನರಸಿಂಹದೇವರು ಸನ್ನಿಹಿತರಾಗಿದ್ದಾರೆ. ಮುಂದೆ ಇದೇ ಮನೆತನದ ಒಬ್ಬ ವಿದ್ವಾಂಸರಿಗೆ ನರಸಿಂಹದೇವರು ಸ್ವಪ್ನದಲ್ಲಿ ಸೂಚನೆಯನ್ನು ನೀಡಿ ಈ ಶೂರ್ಪಾಕಾರ ಕ್ಷೇತ್ರದಿಂದ ಸ್ವಲ್ಪ ದೂರದಲ್ಲಿ ಒಂದು ಚಕ್ರ ನದಿಯಿಂದ ಇದೆ, ಚಕ್ರತೀರ್ಥ ಅಂತಲೂ ಕರೀತಾರೆ. ಆ ಚಕ್ರತೀರ್ಥದಲ್ಲಿ ಒಂದು ಶಾಲಗ್ರಾಮ ಶಿಲೆ ಇದೆ. ಆ ಶಾಲಗ್ರಾಮ ಶಿಲೆಯನ್ನು ತೆಗೆದುಕೊಂಡು ನನ್ನ ಮೂರ್ತಿಯನ್ನು ಮಾಡಿಸಬೇಕು ಅಂತ ನರಸಿಂಹದೇವರು ಆದೇಶ ಮಾಡುತ್ತಾರೆ. ಆದರೆ ಆ ಮೂರ್ತಿಯನ್ನು ಮಾಡುವ ಶಿಲ್ಪಿ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಕಂಕಣವಾಡಿ ಎಂಬಂತಹ ಗ್ರಾಮದಲ್ಲಿ ಒಬ್ಬ ಕುರುಡ, ಅವನಿಗೆ ಆ ನರಸಿಂಹದೇವರ ಮೂರ್ತಿಯನ್ನು ನಿರ್ಮಾಣ ಮಾಡೋದಕ್ಕೆ ಆದೇಶ ಮಾಡುತ್ತಾರೆ. ನರಸಿಂಹದೇವರು ಅವನಿಗೂ ಸ್ವಪ್ನದಲ್ಲಿ ದರ್ಶನವನ್ನು ಕೊಟ್ಟು, ನಾನು ಈಗ ಯಾವ ಭಂಗಿಯಲ್ಲಿದ್ದೇನೆ, ಈ ಭಂಗಿಯಲ್ಲಿ ನೀನು ಪ್ರತಿಮೆಯನ್ನು ನಿರ್ಮಾಣ ಮಾಡಬೇಕು ಅಂತ ಆದೇಶ ಮಾಡುತ್ತಾರೆ. ಆಶ್ಚರ್ಯ ಅಂದರೆ ಆ ಕುರುಡ ಕೃಷ್ಣಾಸ್ನಾನವನ್ನು ಮಾಡಿ ಆ ಶಾಲಗ್ರಾಮ ಶಿಲೆಯನ್ನು ಪ್ರತಿಮೆಯಾಗಿ ಕೆತ್ತಲಿಕ್ಕೆ ಪ್ರಾರಂಭ ಮಾಡುವಾಗ ಅವನಿಗೆ ಕಣ್ಣು ಕಾಣಿಸ್ತಾ ಇತ್ತು. ಅವನು ಸ್ನಾನ ಮಾಡಿ ಒದ್ದೆ ಬಟ್ಟೆ ಉಟ್ಟುಕೊಂಡು ಶ್ರದ್ಧೆಯಿಂದ ಆ ಪ್ರತಿಮೆಯನ್ನು ಕೆತ್ತುತ್ತಾ ಅವನ ಬಟ್ಟೆ ಒಣಗೋವರೆಗೆ ಮಾತ್ರ ಅವನ ಕಣ್ಣು ಕಾಣಿಸ್ತಾ ಇತ್ತು. ಆಮೇಲೆ ಕಣ್ಣು ಮತ್ತೆ ಕಾಣಿಸದಂತೆ ಕುರುಡನಾಗ್ತಾ ಇದ್ದ. ಹೀಗೆ ಅನೇಕ ದಿನಗಳ ಕಾಲ ಕೃಷ್ಣಾಸ್ನಾನ ಮಾಡಿ ದೇವರೇ ಕೊಟ್ಟಂತಹ ಕಣ್ಣುಗಳಿಂದ ಈ ಶಾಲಗ್ರಾಮ ಶಿಲೆಯಲ್ಲಿ ನಿರ್ಮಾಣ ಮಾಡಿದಂತಹ ಪ್ರತಿಮೆ ನರಸಿಂಹದೇವರ ಪ್ರತಿಮೆ, ತೊಡೆಯಲ್ಲಿ ಲಕ್ಷ್ಮೀದೇವಿಯನ್ನು ಕುಳ್ಳರಿಸಿಕೊಂಡ ಸುಂದರವಾದ ಭಂಗಿಯ ಆ ಅಲಂಕಾರ ಇಲ್ಲದೆ ಅಭಿಷೇಕದ ಕಾಲದಲ್ಲಿ ಸಮೀಪದಿಂದ ಆ ಪ್ರತಿಮೆಯನ್ನು ನೋಡಿದಾಗ ಆ ಪ್ರತಿಮೆಯ ಎಡಭಾಗ ಬಲಭಾಗ ಬೇರೆ ಬೇರೆ ಬಣ್ಣ ಇದ್ದದ್ದು ನಮಗೆ ಸೂಕ್ಷ್ಮ ದೃಷ್ಟಿಗೆ ಗೋಚರ ಆಗತ್ತೆ. ಹೀಗೆ ನರಸಿಂಹದೇವರೇ ಹೇಳಿ ಒಬ್ಬ ಕುರುಡನಿಂದ ಮಾಡಿಸಿಕೊಂಡಂತಹ ಪ್ರತಿಮೆ, ತಾನು ಪೂರ್ಣ ಸನ್ನಿಹಿತನಾಗಿರತಕ್ಕಂತಹ ಪ್ರತಿಮೆ ಇದು. ಈ ಶೂರ್ಪಾಲಯ ಕ್ಷೇತ್ರದಲ್ಲಿರುವ ನರಸಿಂಹದೇವರ ಪ್ರತಿಮೆ, ಅದರಂತೆ ಪ್ರಾಚೀನ ಕಾಲದಿಂದಲೂ ಇಲ್ಲಿರುವ ಒಂದು ಐತಿಹ್ಯ. ಇತ್ತೀಚಿನ ವರ್ಷಗಳವರೆಗೂ ಅನೇಕ ಜನ ಹಿರಿಯರು ಅದನ್ನು ಕಣ್ಣಾರೆ ಕಂಡದ್ದೂ ಉಂಟು. ಪ್ರಾತಃ ಕಾಲದಲ್ಲಿ ಬ್ರಹ್ಮದೇವರು ಬಂದು ಈ ನರಸಿಂಹದೇವರಿಗೆ ಪೂಜೆಯನ್ನು ಮಾಡಿ ಹೋಗ್ತಾರೆ ಅನ್ನುವಂತಹ ಐತಿಹ್ಯವನ್ನು ಕಾಣುತ್ತೇವೆ. ತುಂಬ ವರ್ಷಗಳ ಹಿಂದೆ ಅನೇಕ ಜನ ಊರಿನ ಹಿರಿಯರು ಸ್ನಾನ ಮಾಡಿ
ನರಸಿಂಹದೇವರಿಗೆ ಅಭಿಷೇಕಕ್ಕೆ ಅಂತ ಬಂದಾಗ ಅಭಿಷೇಕ ಮಾಡಿ ನರಸಿಂಹದೇವರಿಗೆ ಗಂಧ ಅಂಗಾರಕ ಅಕ್ಷತೆಗಳನ್ನು ಲೇಪನ ಮಾಡಿದಂತಹ ದೃಶ್ಯವನ್ನು ಅನೇಕರು ಕಂಡದ್ದುಂಟು. ಆ ಹಿನ್ನೆಲೆಯಲ್ಲಿ ಪ್ರಾಚೀನ ಕಾಲದಿಂದಲೂ ಬ್ರಹ್ಮದೇವರು ಇಲ್ಲಿ ಬಂದು ಪೂಜೆ ಮಾಡುತ್ತಾರೆ ಅನ್ನುವ ಮಾತಿಗೆ ಒಂದು ಸಂವಾದವನ್ನು ಇಲ್ಲಿ ನಾವು ಕಾಣಬಹುದಾದದ್ದು. ಅದರಂತೆ ಈ ಕ್ಷೇತ್ರ ಶೂರ್ಪಾಲಯ ಅನ್ನುವಂತಹ ಹೆಸರನ್ನು ಪಡೆಯೋದಕ್ಕೆ ಮತ್ತೊಂದು ಉಲ್ಲೇಖವನ್ನು ನಮಗೆ ಸ್ಥಳ ಪುರಾಣಗಳಲ್ಲಿ ಕಾಣುತ್ತೇವೆ. ಅದೇನೆಂದರೆ, ಒಮ್ಮೆ ಗಂಗಾದೇವಿ ತನ್ನಲ್ಲಿ ಎಲ್ಲರೂ ಬಂದು ಪಾಪ ಬಿಟ್ಟು ಹೋಗ್ತಾರೆ, ನನ್ನ ಪಾಪ ಪರಿಹಾರವಾಗೋ ಬಗೆ ಹೇಗೆ ಅಂತ ಕೇಳಿದಾಗ, ಅಶ್ವತ್ಥ ವೃಕ್ಷದ ಸಮೀಪದಲ್ಲಿ ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿರೋ ಬ್ರಾಹ್ಮಣನಿಗೆ ಮೊರದ ಬಾಗಿನವನ್ನು ದಾನ ಕೊಡು, ಅದರಿಂದ ನಿನ್ನ ಪಾಪ ಪರಿಹಾರವಾಗತ್ತೆ ಅಂತ ಬ್ರಹ್ಮದೇವರು ಅವಳಿಗೆ ಹೇಳ್ತಾರೆ. ಹಾಗೆ ಗಂಗೆ ಅನೇಕ ದಿನಗಳ ಕಾಲ ಸಮೀಪದ ಗ್ರಾಮದಲ್ಲಿದ್ದ ಒಬ್ಬ ಅಗ್ನಿಕಾಯ ಎಂಬ ಬ್ರಾಹ್ಮಣನಿಗೆ ಮುತ್ತು ರತ್ನಗಳಿಂದ ಕೂಡಿದಂತಹ ಈ ಮೊರದ ಬಾಗಿನವನ್ನು ದಾನ ನೀಡುತ್ತಿರ್ತಾಳೆ. ಆದರೆ ನಾನು ಕೊಟ್ಟದ್ದು ಅಂತ ಯಾರಿಗೂ ಹೇಳಬಾರದು ಅಂತ ನಿರ್ಬಂಧ ಮಾಡಿರ್ತಾಳೆ. ಆದರೆ ಹೀಗೆ ಮುತ್ತು ರತ್ನಗಳು ಬಡ ಬ್ರಾಹ್ಮಣನಿಗೆ ದೊರೆತದ್ದು ಅದು ಊರೆಲ್ಲ ಸುದ್ದಿಯಾಗಿ ಕೊನೆಗೆ ಹೆಂಡತಿಯ ಒತ್ತಾಯಕ್ಕೆ ಮಣಿದು ಆ ಬ್ರಾಹ್ಮಣರು ನಿಜವನ್ನು ಬಾಯಿಬಿಟ್ಟಾಗ ಗಂಗಾದೇವಿ ಆ ಬ್ರಾಹ್ಮಣನಿಗೆ ಬ್ರಹ್ಮರಾಕ್ಷಸನಾಗುವಂಥ ಶಾಪವನ್ನು ನೀಡ್ತಾಳೆ. ಹಾಗೆ ಶಪ್ತರಾದ ಆ ಬ್ರಾಹ್ಮಣ ಅಲ್ಲಿರೋ ಜನರಿಗೆಲ್ಲ ತೊಂದರೆ ಕೊಡ್ತಾ ಇದ್ದಾಗ ಬ್ರಾಹ್ಮಣರ ಪ್ರಾರ್ಥನೆಯಂತೆ ಸ್ವಯಂ ರುದ್ರದೇವರೇ ಬಹಳ ಹಿಂದೆ ಅಲ್ಲಿ ಋಷಿಗಳ ಪ್ರಾರ್ಥನೆಯಂತೆ ಕೋಟೀಶ್ವರ ಎಂಬ ರೂಪದಿಂದ ಶೂರ್ಪಾಲಯ ಕ್ಷೇತ್ರದಲ್ಲಿ ಸನ್ನಿಹಿತರಾಗಿದ್ದಾರೆ. ಅವರೇ ಸದಾನಂದ ಯೋಗಿಗಳು ಎಂಬ ಹೆಸರಿನಿಂದ ಅಲ್ಲಿ ಬಂದು ದರ್ಶನ ಮಾತ್ರದಿಂದಲೇ ಆ ಬ್ರಾಹ್ಮಣರ ಬ್ರಹ್ಮರಾಕ್ಷಸ ಜನ್ಮ ವಿಮೋಚನೆಯಾಗುವಂತೆ ಮಾಡುತ್ತಾರೆ. ಊರಿನ ಜನ ಅವರಿಗಲ್ಲೊಂದು ಮಠವನ್ನು ಕಟ್ಟಿಸಿಕೊಡ್ತಾರೆ. ಇವತ್ತಿಗೂ ಅಲ್ಲಿ ಮಠ ಇದೆ. ಅವರೊಂದು ದಿನ ಇಲ್ಲಿರೋ ಗುಹೆಯಿಂದ ನಾವು ಕಾಶಿಗೆ ಹೋಗಿ ಸೇರಿಕೊಳ್ಳುತ್ತೇವೆ ಅಂಥೇಳಿ 3 ದಿನಗಳಲ್ಲಿ ಅವರು ಕಾಶಿಯನ್ನು ತಲುಪಿದ್ದರ ಸೂಚನೆಯನ್ನು ಕೂಡ ಅವರು ನೀಡುತ್ತಾರೆ. ಅಂಥ ಒಂದು ಪವಿತ್ರವಾದ ಕ್ಷೇತ್ರ ಶೂರ್ಪಾಲಯ ಅಂತ. ಇದು ಶೂರ್ಪ ಅಂದರೆ ಸಂಸ್ಕೃತದಲ್ಲಿ ಮೊರ, ಮೊರದ ಬಾಗಿನವನ್ನು ಗಂಗಾದೇವಿ ದಾನ ಕೊಟ್ಟಂತಹ ಕ್ಷೇತ್ರ ಅನ್ನೋ ಹಿನ್ನೆಲೆಯಲ್ಲಿ ಇದು ಶೂರ್ಪಾಲಯ ಅನ್ನುವ ಪ್ರಸಿದ್ಧಿಯನ್ನು ಪಡೆದಿದೆ ಎನ್ನುವುದನ್ನು ನಾವು ಕಾಣಬಹುದು. ಆನಂತರದ ಕಾಲದಲ್ಲಿ ಪವಿತ್ರವಾದ ಈ ಕ್ಷೇತ್ರದಲ್ಲಿ ಶ್ರೀಮದ್ ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದ ವಿದ್ಯಾಧೀಶ ತೀರ್ಥರು ಅಂತ ಶ್ರೀಮನ್ ನ್ಯಾಯಸುಧಾ ಗ್ರಂಥಕ್ಕೆ ಪ್ರೌಢವಾದಂತಹ ವ್ಯಾಖ್ಯಾನವನ್ನು ವಾಕ್ಯಾರ್ಥ ಚಂದ್ರಿಕೆಯನ್ನು ರಚನೆ ಮಾಡಿದ ಮಹಾನುಭಾವರು. ಪೂರ್ವಾಶ್ರಮದಲ್ಲಿ ಅವರ ತಂದೆಗಳು ವಾದಿರಾಜರ ಸೇವೆ ಮಾಡಿದ್ದರಿಂದ ಅವರ ಅನುಗ್ರಹದಿಂದ ಜನಿಸಿದ ಮಕ್ಕಳು ಈ ವಿದ್ಯಾಧೀಶ ತೀರ್ಥರು. ಸುಮಾರು 12 ವರ್ಷಗಳ ಕಾಲ ಈ ಶೂರ್ಪಾಲಯ ಕ್ಷೇತ್ರದಲ್ಲಿಯೇ ಇದ್ದು ಪಾಠ ಪ್ರವಚನ ಗ್ರಂಥರಚನೆ ಇವುಗಳನ್ನೆಲ್ಲ ಮಾಡಿದವರು. ಇವರು ಹುಟ್ಟಬೇಕಾದರೆ ಇವರ ತಾಯಿ 100,000 ಬ್ರಾಹ್ಮಣರಿಗೆ ನಾನು ಭೋಜನವನ್ನು ಮಾಡಿಸ್ತೇನೆ ಅಂತ ಹರಕೆ ಹೊತ್ತಿದ್ರಂತೆ. ಈ ಕ್ಷೇತ್ರದಲ್ಲಿರುವಾಗಲೇ ತಾಯಿಯ ಅಪೇಕ್ಷೆಯಂತೆ ವಿದ್ಯಾಧೀಶ ತೀರ್ಥರು ಒಂದು ಸಾಧನೆ ದ್ವಾದಶಿ ದಿನ ಸುತ್ತಮುತ್ತಲಿನ ಗ್ರಾಮ ಹಳ್ಳಿಗಳಿಂದ ಬ್ರಾಹ್ಮಣರನ್ನೆಲ್ಲ ಕರೆಸಿ 100,000 ಬ್ರಾಹ್ಮಣರ ಭೋಜನ ಮಾಡಿಸಿದರಂತೆ. ಅವತ್ತು ಅನಿರೀಕ್ಷಿತವಾಗಿ ಯಾದವಾರ್ಯರು ಬರ್ತಾರೆ. ಅವರನ್ನು ಕೋಣೆಯಲ್ಲಿ ಭೋಜನಕ್ಕೆ ಕೂಡಿಸಿದಾಗ ಭೋಜನಾದ ಮೇಲೆ ಎಲೆ ಎತ್ತುತ್ತಾ ಇದ್ದಂತೆ, ಒಂದೆಲೆ ಎತ್ತಿದರೆ ಮತ್ತೊಂದೆಲೆ. ಆವಾಗ ತಾಯಿಯನ್ನು ಕರೆದು ವಿದ್ಯಾಧೀಶ ತೀರ್ಥರು ತೋರಿಸ್ತಾರೆ, ಹೊರಗಡೆ 100,000 ಬ್ರಾಹ್ಮಣರ ಭೋಜನ ಆಗಿದೆ, ಒಳಗಡೆ 1,000,000 ಬ್ರಾಹ್ಮಣರ ಭೋಜನ. ನೀವು ಹರಕೆ ಹೊತ್ತಿದ್ದು 1,00,000 ಆದರೆ 2,00,000 ಬ್ರಾಹ್ಮಣರ ಭೋಜನದ ಫಲ ದೊರೆತಿದೆ ಅಂತ ಯಾದವಾರ್ಯರಂಥವರಿಗೆ ಭೋಜನ ಹಾಕಿದ್ದಕ್ಕೆ ಎಷ್ಟು ಫಲ ಅನ್ನೋದನ್ನು ಪ್ರತ್ಯಕ್ಷವಾಗಿ ತೋರಿಸಿಕೊಟ್ಟಿದ್ದಾರೆ. ಅದೇ ವಿದ್ಯಾಧೀಶ ತೀರ್ಥರು ಶೂರ್ಪಾಲಯ ಕ್ಷೇತ್ರದಲ್ಲಿ ಮುಖ್ಯ ಪ್ರಾಣದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಂದಿಗೂ ಪ್ರತ್ಯಕ್ಷವಾಗಿ ನಾವು ಕಾಣಬಹುದು, ಮುಖ್ಯ ಪ್ರಾಣದೇವರ ಕಂಠಭಾಗದಲ್ಲಿ ಯಾವಾಗಲೂ ಗಂಗೆ ಹನೀತಾ ಇರ್ತಾಳೆ. ಅದರಂತೆ ಆ ಮುಖ್ಯ ಪ್ರಾಣದೇವರ
ಸನ್ನಿಧಾನದಲ್ಲಿ ಸಮೀಪದಲ್ಲಿಯೇನೆ ವಿಶೇಷವಾಗಿ ನಾರದರ ಅವತಾರ ಎನಿಸಿದಂತಹ ಪುರಂದರದಾಸರ ಪ್ರತಿಷ್ಠಾಪನೆಯೂ ಕೂಡ ನಡೆದಿದೆ. ಅದರ ಜೀರ್ಣೋದ್ಧಾರ ಮುಂತಾದವುಗಳು ಈಗಿನ ಉತ್ತರಾದಿ ಮಠದ ಶ್ರೀಪಾದಂಗಳವರ ಮೂಲಕ ನಡೆದು ಕೆ ಟಿ ಪಾಂಡುರಂಗಿಯವರ ಮೂಲಕವಾಗಿ ಅಲ್ಲಿ ವಿದ್ಯಾಧೀಶ ತೀರ್ಥರ ಸ್ಮಾರಕವೂ ಕೂಡ ನಿರ್ಮಾಣಗೊಂಡಿದೆ. ಇದಲ್ಲದೆ ಕೋಟೀಶ್ವರನ ಸನ್ನಿಧಾನ, ವರಾಹದೇವರ ಸನ್ನಿಧಾನ, ಇನ್ನೊಂದು ನರಸಿಂಹದೇವರ ಪುಟ್ಟ ದೇವಸ್ಥಾನ, ಪಾದಗಟ್ಟಿ, ರಥದ ಮನೆ, ಅದರಂತೆ ಈ ಶೂರ್ಪಾಲಯ ಕ್ಷೇತ್ರದ ಸಮೀಪದಲ್ಲಿ ಒಟ್ಟು 8 ಪ್ರಧಾನವಾದ ತೀರ್ಥಗಳಿದೆ. ಕೋಟಿತೀರ್ಥ, ಚಕ್ರತೀರ್ಥ, ಕಂಕತೀರ್ಥ, ಉತ್ತುಂಗತೀರ್ಥ, ಮಧುತೀರ್ಥ, ಚಟಕತೀರ್ಥ, ಪಿತೃಋಣಮೋಚನ ತೀರ್ಥ, ಋಣಮೋಚನ ತೀರ್ಥ ಅಂತ ಹೀಗೆ 8 ಪ್ರಧಾನವಾದಂತಹ ತೀರ್ಥಗಳು. ಪ್ರತಿಯೊಂದು ತೀರ್ಥಕ್ಕೂ ಕೂಡ ಪ್ರತ್ಯೇಕವಾದ ಸಂಕಲ್ಪ ಪ್ರಾರ್ಥನೆಯೊಂದಿಗೆ ಅಲ್ಲಿ ಸ್ನಾನ ಮಾಡುವಂತಹ ಪರಿಪಾಠ ಇದೆ. ಅದರಂತೆ ಶೂರ್ಪಾಲಯ ಕ್ಷೇತ್ರದಲ್ಲಿ ಸರ್ವತ್ರ ಸುಲಭ ಕೃಷ್ಣ, ತ್ರಿಷು ಸ್ಥಾನೇಶು ದುರ್ಲಭ ಅಂತ ಹೇಳೋ ಹಾಗೆ ಉಳಿದ ಕಡೆ ಕೃಷ್ಣ ಸ್ನಾನ ಅನ್ನೋದು ಸುಲಭ ಸಾಧ್ಯವಾದರೂ ಈ 3 ಕ್ಷೇತ್ರಗಳಲ್ಲಿ, ಅದರಲ್ಲಿ ಒಂದು ಶೂರ್ಪಾಲಯ, ಇಲ್ಲಿ ಕೃಷ್ಣಾಸ್ನಾನ ಅನ್ನೋದು ಬಹಳ ದುರ್ಲಭ. ಅರ್ಥಾತ್ ಕೃಷ್ಣಾಸ್ನಾನದಿಂದ ಕೋಟಿ ಜನ್ಮಗಳಲ್ಲಿ ಗಂಗಾಸ್ನಾನ ಮಾಡಿದಂತಹ ಪುಣ್ಯ ದೊರೆಯುತ್ತದೆ ಅಂತ ಇಲ್ಲಿಯ ಐತಿಹ್ಯವನ್ನು ಕಾಣುತ್ತೇವೆ. ಹೀಗೆ ಶೂರ್ಪಾಲಯ ಕ್ಷೇತ್ರ ಅವತ್ತಿನಿಂದ ಇವತ್ತಿನವರೆಗೆ ಒಂದು ಪುರಾಣ ಪ್ರಸಿದ್ಧವಾದ ಕ್ಷೇತ್ರವಾಗಿ, ಒಂದು ಕಡೆಯಿಂದ ಅಶ್ವತ್ಥ ವೃಕ್ಷದಲ್ಲಿ ನರಸಿಂಹದೇವರ ಸನ್ನಿಧಾನವಾದರೆ ಆ ಅಶ್ವತ್ಥ ವೃಕ್ಷದ ಎದುರುಗಡೆಯೇ ದಕ್ಷಿಣಾಭಿಮುಖವಾಗಿ ನರಸಿಂಹದೇವರ ಶಾಲಗ್ರಾಮ ಶಿಲೆಯ ಪ್ರತಿಮೆಯ ಪ್ರತಿಷ್ಠಾಪನೆಯಾದದ್ದನ್ನು ನಾವು ಕಾಣುತ್ತೇವೆ. ಅಂತಹ ಕ್ಷೇತ್ರದಲ್ಲಿ ವಿಶೇಷವಾಗಿ ವೈಶಾಖ ಮಾಸದಲ್ಲಿ ಪ್ರತಿಪದಾದಿಂದ ತ್ರಯೋದಶಿಯವರೆಗೆ ನರಸಿಂಹ ನವರಾತ್ರೋತ್ಸವದ ರೂಪದಲ್ಲಿ ವೈಭವದಿಂದ ಪೂಜೆ, ಉತ್ಸವಗಳು, ರಥೋತ್ಸವ ಮುಂತಾದ ಪ್ರವಚನಗಳು, ಅನೇಕ ಯಜ್ಞಯಾಗ ಹೋಮ ಹವನಗಳು, ಆಗಾಗ್ಗೆ ಅನೇಕ ಪೀಠಾಧಿಪತಿಗಳು, ವಿಶೇಷವಾಗಿ ಶ್ರೀಮದ್ ಉತ್ತರಾದಿ ಮಠಾಧೀಶರು ಅಲ್ಲಿಗೆ ಬಂದು ಆ ನರಸಿಂಹದೇವರ ದರ್ಶನವನ್ನು ಪಡೆದು ಸಂಸ್ಥಾನ ಪೂಜೆಯನ್ನು ನೆರವೇರಿಸ್ತಕ್ಕ ಒಂದು ಪರಿಪಾಠವನ್ನು ನಾವಲ್ಲಿ ಕಾಣುತ್ತೇವೆ. ಅಲ್ಲಿ ಕೃಷ್ಣಾ ನದಿ ಆಣೆಕಟ್ಟು ಕಟ್ಟುವಾಗ ಅದು ಮುಳುಗುವ, ಈ ಕ್ಷೇತ್ರವೂ ಮುಳುಗುವಂತಹ ಸಂದರ್ಭ ಇದ್ದಾಗ ಅಲ್ಲಿನ ಅಧಿಕಾರಿಗಳಿಗೆ ಸ್ವಪ್ನ ಸೂಚನೆಯಾಗಿ ಇದನ್ನು ಸ್ಥಳಾಂತರವೂ ಮಾಡಬಾರದು, ಸುತ್ತಲೂ ಗೋಡೆ ನಿರ್ಮಾಣ ಮಾಡಿ ಅಲ್ಲಿ ಈ ಕ್ಷೇತ್ರವನ್ನು ಹಾಗೇ ಉಳಿಸಬೇಕು ಅಂತ ಸೂಚನೆಯಾದ ಹಿನ್ನೆಲೆಯಲ್ಲಿ ಅದನ್ನು ಕರ್ನಾಟಕ ಸರ್ಕಾರ ತುಂಬ ಸುವ್ಯವಸ್ಥಿತವಾದ ರೀತಿಯಲ್ಲಿ ಸುತ್ತಲೂ ಗೋಡೆಯನ್ನು ನಿರ್ಮಾಣ ಮಾಡಿದ್ದನ್ನು ಕಾಣುತ್ತೇವೆ. ಇಂಥ ಒಂದು ಪುರಾಣ ಪ್ರಸಿದ್ಧವಾದ ಕ್ಷೇತ್ರಕ್ಕೆ ನಾವೆಲ್ಲ ದರ್ಶನ, ಅಲ್ಲಿ ವಾಸ, ತುಂಬ ಪ್ರಸನ್ನ ಪ್ರಶಾಂತವಾದಂತಹ ಕ್ಷೇತ್ರ. ವಿಶೇಷವಾಗಿ ಪಾರಾಯಣ ಜಪತಪ ಅನುಷ್ಠಾನಗಳನ್ನು ಮಾಡಬೇಕು ಅಂತನ್ನುವವರಿಗೆ ಹೇಳಿ ಮಾಡಿಸಿದಂತಹ ಏಕಾಂತದ ಕ್ಷೇತ್ರ. ವಸತಿಯ ವ್ಯವಸ್ಥೆಯ ಜೊತೆಗೆ ಮಧ್ಯಾಹ್ನ ಅಲ್ಲಿ ತೀರ್ಥಪ್ರಸಾದದ ವ್ಯವಸ್ಥೆಯೂ ಕೂಡ ಇರುತ್ತದೆ. ಅಲ್ಲಿ ಅರ್ಚಕ ಪರಂಪರೆಯವರು ತುಂಬ ಶ್ರದ್ಧೆಯಿಂದ ಕ್ರಮಬದ್ಧವಾಗಿ ಪೂಜೆ ಮುಂತಾದವುಗಳನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಅಂತಹ ಕ್ಷೇತ್ರಕ್ಕೆ ನಾವೆಲ್ಲ ದರ್ಶನ ಮಾಡಬೇಕು, ಆ ದೇವರ ಅನುಗ್ರಹವನ್ನು ಪಡೆಯಬೇಕು. ಈ ಕ್ಷೇತ್ರದ ಮಹಿಮೆಯನ್ನು ಕೇಳುವಂತಹ ಒಂದು ಸೌಭಾಗ್ಯ ನಮಗೂ ನಿಮಗೂ ಒಂದು ದೊರಕಿದೆ. ಅದನ್ನು ನಮ್ಮ ಜ್ಞಾನಗಮ್ಯ ಪ್ರಸಾರಣ ಸಂಸ್ಥೆ ನಿಮ್ಮ ಮನೆಯ ತನಕ ಅದನ್ನು ತಂದು ಮುಟ್ಟಿಸಿದೆ. ಈ ಒಂದು ಕ್ಷೇತ್ರದ ಮಹಿಮೆಯನ್ನು ಶ್ರವಣ ಮಾಡುವ ಒಂದು ಸೇವೆಯ ಒಂದು ಸೌಭಾಗ್ಯವನ್ನು ಪಡೆದುಕೊಂಡವರು ಸೇವಾಕರ್ತೃಗಳು ಶ್ರೀಮತಿ ಭಾಗ್ಯ ಹಾಗೂ ಅವರ ಮಕ್ಕಳಾದ ಶ್ರೀ ಹರ್ಷ ಅವರು. ಅವರಿಗೆ ಆ ಲಕ್ಷ್ಮೀ ನರಸಿಂಹದೇವರ ಅನುಗ್ರಹ ಆ ಕುಟುಂಬಕ್ಕೆ ನಿರಂತರವಾಗಿ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ಈ ಕ್ಷೇತ್ರ ಚಿಂತನೆಯನ್ನು ಇಲ್ಲಿಗೆ ಗುರುಗಳಲ್ಲಿ ಸಮರ್ಪಣೆ ಮಾಡೋಣ. ಮಧ್ವಾಂತರ್ಗತ ಶ್ರೀ ಲಕ್ಷ್ಮೀ ನರಸಿಂಹ ಪ್ರಿಯತಾ ಶ್ರೀಕೃಷ್ಣ ಅರ್ಪಣಮಸ್ತು.